ಫಸ್ಟ್ ಆಫ್ ಆಲ್ ತಾವು ಈ ರಾಜ್ಯದ ಈ ದೇಶದ ಈ ನಾಡಿನ ಜನಪ್ರಿಯ ಹೃದ್ರೋಗ ತಜ್ಞರು ಸಾವಿರಾರು ಮಂದಿ ಹೃದಯ ರೋಗವನ್ನು ನಿವಾರಿಸಿದವರು ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಹೃದಯ ಗೆಲ್ಲಬೇಕಾಗಿದೆ ಗೆಲ್ತೀರಾ ಈ ಪರೀಕ್ಷೆ ಎದುರಿಸ್ತೀರಾ ಅಂದರೆ ನಾನು ಹೃದ್ರೋಗ ತಜ್ಞನಾಗಿ ಹೃದಯಕ್ಕೆ ಚಿಕಿತ್ಸೆ ಕೊಟ್ಟಿದ್ದೇನೆ ಭೌತಿಕವಾಗಿ ಆದರೆ ಇವಾಗ ಈ ಚುನಾವಣೆಯಲ್ಲಿ ಭಾಗವಹಿಸಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಮೂಲಕ ಜನರ ಹೃದಯವನ್ನು ಗೆಲ್ಲುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ದೇನೆ ಏಕೆಂದರೆ ನಾನು ಸುಮಾರು ಮೂವತ್ತೈದು ವರ್ಷ ಹೃದ್ರೋಗ ತಜ್ಞನಾಗಿ ಹದಿನೆಂಟು ವರ್ಷ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಜನರ ಜೊತೆ ಅಂದರೆ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೋಗಿಯ ರೋಗದ ಲಕ್ಷಣಗಳ ಜೊತೆಗೆ ಅವರ ಬೇರೆ ಬೇ ಸಮಸ್ಯೆಗಳನ್ನು ಕೂಡ ಆಲಿಸಿದ್ದೇನೆ ಅಂದರೆ ನಾವು ಸಾಮಾನ್ಯವಾಗಿ ರೋಗಿಗಳ ಜೊತೆ ಸಂಪರ್ಕ ಮಾಡುವಾಗ ಅಥವಾ ಅವರಿಂದ ನಾವು ಹಿಸ್ಟ್ರಿ ತೆಗೆದುಕೋಬೇಕಾದ್ರೆ ಅವರ ಸಾಮಾಜಿಕ ಹಿನ್ನೆಲೆ ಬಗ್ಗೆ ಕೇಳ್ತೇವೆ ಅವರ ಆರ್ಥಿಕ ಹಿನ್ನೆಲೆ ಬಗ್ಗೆನೂ ಕೇಳ್ತೇವೆ ಅಥವಾ ಅವರ ಸಂಸಾರದ ಸಮಸ್ಯೆಗಳ ಬಗ್ಗೆನೂ ಕೂಡ ಆಲಿಸ್ತೇವೆ ಹೀಗಾಗಿ ಒಂದು ಸಮಕ ಅಂದರೆ ಹೃದ್ರೋಗದ ಮಾಹಿತಿ ಜೊತೆಗೆ ಅವರ ಸಾಮಾಜಿಕ ಆರ್ಥಿಕ ಮತ್ತು ಅವರ ಸಂಸಾರಿಕ ಹಿನ್ನೆಲೆ ಸಮಗ್ರ ಮಾಹಿತಿ ಕೂಡ ನಮಗೆ ಸಿಗುತ್ತೆ ಆ ಚಿತ್ರಣ ಸಿಗುತ್ತೆ ಅದು ವೈದ್ಯ ವೃತ್ತಿ ಬಿಟ್ಟರೆ ಇನ್ನು ಬೇರೆ ಯಾರಿಗೂ ಸಿಗೋದಿಲ್ಲ ಸರ್ ಪ್ರಪಂಚದಲ್ಲಿ ಸಾವಿರಾರು ಆಪ್ಷನ್ಸ್ಗಳಿರ್ಬೋದು ಪ್ರೊಫೆಷನ್ಸ್ ಇರ್ಬೋದು ಜೀವ ಉಳಿಸುವಂಥ ಪ್ರೊಫೆಷನ್ನು ವೈದ್ಯಕೀಯ ಒಂದೇ ಹೌದು ಈಗ ವೈದ್ಯಕೀಯದಿಂದ ಸ್ವಲ್ಪ ದೂರ ಇರಬೇಕು ಅಂತ ಅನ್ನಿಸ್ತಾ ಇಲ್ವಾ ತಮಗೆ ಇಲ್ಲ ನಾನೇನಾಯಿತು ನನ್ನ ಅವಧಿ ವಿಸ್ತರಣೆ ಅವಧಿಯನ್ನು ಮುಗಿಸಿ ನಾನು ಇಲ್ಲಿ ಬಂದಿದ್ದೇನೆ ನಾನು ಮಧ್ಯದಲ್ಲಿ ಬಿಟ್ಟು ಬಂದಿಲ್ಲ ಸೊ ಹೀಗಾಗಿ ಇವನ್ ನಾನು ಸಂಸದನಾದಮೇಲೂ ಕೂಡ ನನ್ನ ವೃತ್ತಿಯನ್ನು ಒಂದು ವಾರದಲ್ಲಿ ಒಂದು ಎರಡು ದಿವಸ ಎರಡು ಗಂಟೆ ಆ ವೃತ್ತಿಯನ್ನು ಮುಂದುವರಿಸ್ತೇನೆ ಅಂದರೆ ಸಂಸದನಾಗ್ತೀನಿ ಅಂತ ಹೇಳೋದು ತಮ್ಗೆ ಕನ್ಫರ್ಮ್ ಇದೆ ಅಂತ ಆಯಿತು ಯಾಕೆಂದರೆ ಅಷ್ಟೊಂದು ವಿಶ್ವಾಸ ಇದೆ ಈಗಾಗಲೇ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರಚಾರ ಮಾ ಕ್ರಿಯೆಯಲ್ಲಿ ಇದ್ದೇನೆ ಕಾರ್ಯಕರ್ತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಜಂಟಿ ಸಮಾವೇಶಗಳು ನಡೀತಾ ಇದೆ ಅದರಲ್ಲಿ ತುಂಬ ಉತ್ಸಾಹ ಇದೆ ಬಹಳ ಸಮನ್ವಯ ಚೆನ್ನಾಗಿದೆ ಮತ್ತು ಇವತ್ತು ಕಾರ್ಯಕರ್ತರ ಹೃದಯಗಳು ಒಂದಾಗಿದೆ ಸೊ ಅವರಲ್ಲಿ ಒಂದು ಉತ್ಸಾಹ ಚಿಲುಮೆನೆ ಕಾಣ್ತಾ ಇದೆ ಹಾಗಾಗಿ ನಾನು ಆ ರೀತಿ ಹೇಳಿದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ